ಮೂಡಾ ಹಗರಣ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿವೆ ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳುತ್ತಾ ಇದ್ದಾರೆ ಗಾಂಧಿ ಜಯಂತಿಯ ಬಳಿಕ ಈ ವಾರದಲ್ಲಿಯೇ ದೆಹಲಿಗೆ ಸಿಎಂ ಸಿಎಂ ಡಿಸಿಎಂ ಜಂಟಿ ದೆಹಲಿ ಪ್ರವಾಸ ಕುತೂಹಲ ಕೆರಳಿಸಿ ಹೈಕಮಾಂಡ್ ಭೇಟಿಯಾಗುವಂತಹ ಸಾಧ್ಯತೆ ಕೂಡ ಇದೆಯಂತೆ ಮೂಡಾ ತನಿಖೆಯ ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ನಿರ್ಧಾರ ಆಗಿದೆ ಕಾನೂನು ಸಂಘರ್ಷದ ನಡುವೆಯೇ ಆಂತರಿಕ ರಾಜಕೀಯ ಸವಾಲು ಕೂಡ ಎದುರಾಗಿದೆ ಇದೇ ಕಾರಣಕ್ಕೆ ದೆಹಲಿಯ ಹೈಕಮಾಂಡ್ ಭೇಟಿಗೆ ಸಿಎಂ ಮುಂದಾದ್ರಾ ಅನ್ನುವಂತಹ ಪ್ರಶ್ನೆ ಕುತೂಹಲ ಸಹಜವಾಗಿಯೇ ಮನೆ ಮಾಡಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುಕೇಶ್ ಒಂದು ಕಡೆ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮತ್ತೊಂದು ಕಡೆ ಪಕ್ಷದ ಹೊರಗೆ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಗು ಸಿಎಂ ರಾಜೀನಾಮೆಗಾಗಿ ಆಗ್ರಹ ಕೇಳಿ ಬರ್ತಾ ಇದೆ ಇದರ ನಡುವೆ ಸಿಎಂ ಡಿಸಿಎಂ ದೆಹಲಿ ಪ್ರವಾಸ ಕುತೂಹಲ ಕೆರಳಿಸ್ತಾ ಇದೆ ಏನೆಲ್ಲ ಬೆಳವಣಿಗೆಗಳನ್ನು ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ಸುಕೇಶ್ ಪ್ರೇಮ್ ಹೋಗ್ಬೇಕು ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ ಇಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂತದ್ದು ಈ ಸಂಬಂಧ ಈಗಾಗಲೇ ಹೈಕಮಾಂಡ್ ನಾಯಕರು ಸಂಪರ್ಕಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಆದ್ರೆ ಹರಿಯಾಣ ಚುನಾವಣೆ ಇರುವಂತದ್ದು ಅದೇ ಗಾಂಧಿ ಜಯಂತಿಯ ದೊಡ್ಡ ಮಟ್ಟದ ಕಾರ್ಯಕ್ರಮ ನೀಡಿ ರಾಷ್ಟ್ರಾದ್ಯಂತ ಕಾಂಗ್ರೆಸ್ ಹಮ್ಮಿಕೊಂಡಿರೋದ್ರಿಂದ ಗಾಂಧಿ ಜಯಂತಿ ಕಾರ್ಯಕ್ರಮ ಮುಗಿದ ನಂತರ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅವ್ರಿಗೆ ಯಾವಾಗ ಹೋಗ್ಲಿಕ್ಕೆ ಅವಕಾಶ ಸಿಗ್ಬೋದು ಅಂತ ಆದರೆ ಹೋಗಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿರೋದು ಕಾರಣ ಅಂದರೆ ಲೀಗಲ್ ಫೈಟ್ ಒಂದು ಕಡೆ ಇರ್ಬೋದು ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಆದಂಥ ಕೆಲವು ಬೆಳವಣಿಗೆಗಳು ಸಹಜವಾಗಿಯೇ ಒಂದು ಸಂದೇಶ ಹೈಕಮಾಂಡಿಂದ ಕಳಿಸಬೇಕಾದಂಥ ಅನಿವಾರ್ಯತೆ ಸೃಷ್ಟಿ ಮಾಡೋದಂತ ಕಾಣಿಸ್ತದೆ ಒಂದು ಕೋಳಿವಾಡ ಅವರ ಹೇಳಿಕೆ ಇರ್ಬೋದು ನಾಳೆ ದಿನ ಇನ್ನೊಬ್ಬರು ಮಾತನಾಡಬಾರ್ದು ಅನ್ನೋಂಥದ್ದು ಆದರೆ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಆಡಿದಂಥ ಮಾತುಗಳು ಸಹಜವಾಗಿ ಸಿ ಎಂ ಅವರ ಪಾಲಿಗೆ ಸ್ವಲ್ಪ ಆತಂಕಕಾರಿ ಬೆಳವಣಿಗೆ ಅನ್ನೋ ಅನುಮಾನ ಇಲ್ಲ ಯಾಕಂದರೆ ಇವತ್ತವರು ಇರ್ಬೋದು ನಾಳೆ ಇಲ್ಲದೆ ಇರ್ಬೋದು ಪಕ್ಷ ಉಳಿತು ಪಕ್ಷ ಇರುತ್ತೆ ಅನ್ನುವಂಥದ್ದು ಒಂದು ಕಡೆ ಮತ್ತೊಂದು ಕಡೆ ಎಲ್ಲ ಅವರು ಕಾಂಗ್ರೆಸ್ ಮ್ಯಾನ್ ಆಗಿರೋ ಕಾರಣಕ್ಕೆ ನಾವೆಲ್ಲರೂ ಪರವಾಗಿ ನಿಂತಿದ್ದೀವಿ ಅಲ್ಲ ಅವರ ಪಕ್ಷದ ವ್ಯಕ್ತಿ ಅನ್ನೋ ಕಾರಣಕ್ಕೆ ನಿಂತಿರೋದು ಅನ್ನುವಂಥ ಮಾತನ್ನು ಹೇಳಿರುವಂತದ್ದು ಇವೆಲ್ಲವೂ ಕೂಡ ಸಹಜವಾಗಿ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳಲ್ಲಿ ಒಂದು ಸಣ್ಣ ಮಟ್ಟಿನ ಆತಂಕ ಕಾರಣವಾಗಿರಬಹುದು ಹಾಗಾಗಿ ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಯಾವ ರೀತಿ ರಾಜಕೀಯ ಸಂಘರ್ಷ ಮತ್ತು ಕಾನೂನಾತ್ಮಕ ಹೋರಾಟಕ್ಕೆ ಅನಿವಾರ್ಯತೆ ಸೃಷ್ಟಿ ಮಾಡಿದೆ ಅನ್ನುವಂಥದ್ದನ್ನ ಎಕ್ಸ್ಪ್ಲೈನ್ ಮಾಡುವಂಥದ್ದು ಮತ್ತು ಅಲ್ಲಿ ಹೋಗಿ ಭೇಟಿ ಮಾಡಿದ್ರೆ ಸಹಜವಾಗಿ ರಾಜ್ಯ ನಾಯಕರಿಗೆ ಒಂದು ಸಂದೇಶ ಹೋಗುತ್ತೆ ಏನಂದ್ರೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಜೊತೆಗಿದ್ದಾರೆ ಸಿಎಂ ಜೊತೆಗಿದ್ದಾರೆ ಹಾಗಾಗಿ ನಾವು ಜಾಸ್ತಿ ಡಿ ಸಿ ಎಂ ಮತ್ತು ಸಿ ಅಧ್ಯಕ್ಷರು ಕೂಡ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಹೋದ್ರೆ ಇನ್ನೂ ಗಟ್ಟಿಯಾದ ಒಂದು ಸಂದೇಶ ಬಹುದಂತ ಆಗುತ್ತೆ ಹಾಗಾಗಿ ಎಲ್ಲ ಕಾರಣಗಳಿಂದಾಗಿ ದೆಹಲಿಗೆ ಹೋಗಬೇಕು ಅನ್ನುವಂತ ಚಿಂತನೆಯನ್ನು ನಡೆಸಿದ್ದಾರೆ ಹೈಕಮಾಂಡ್ ನಾಯಕರು ವಿಶೇಷವಾಗಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಯಾವಾಗ ಸಮಯ ನಿಗದಿ ಮಾಡ್ತಾರೋ ಆಗ ಖಂಡಿತ ಭೇಟಿ ಅನ್ನುವಂಥ ಚಿಂತನೆ ಸಿಎಂ ಪಳಯದಲ್ಲಿ ಶುರುವಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಪ್ರೇಮ್ ಯು ಸು ತಮ್ಮೆಲ್ಲ ಮಾಹಿತಿಗಾಗಿ